हेलो वीक्षकरे नमस्कार वेलकम बैक टू माय चैनल न्यूट्रिएंट रिच फुड अंत हेलबहुद रेसिपी अब यहा रेसिपी यहाँ नोड़को बरण बनी नानवत निम्हे हेसर का पायसन तोर्ता इन समर स्पेशल अंतबून बेो नोड़को बरण बनी मोदी वो बौलू बेल तकनी मुका बौलू हेसर का तकनी वणशुंठि मत ऐलि पौडर चिख बौलू तेनकाय तुरी ಒಣ ದ್ರಾಕ್ಷಿ ಮತ್ತು ಬಾದಾಮಿನ ನಾನು ತೊಗೊಂಡಿದ್ದೀನಿ. ಈ ಒಂದು ಸಮ್ಮರ್ ಆಗಿರೋದ್ರಿಂದ ಇದಕ್ಕೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಪಾಯಸ ದೇಹಕ್ಕೆ ತಂಪು ಕೊಡುತ್ತೆ, ಹಾಗೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇದು ಎಲ್ಲ ಒಂದು ವಯೋಮಾನದವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ನೋಡಿ, ಮೊದಲನೇದಾಗಿ ನಾನು ಹೆಸರು ಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನು ಹೆಸರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕಪ್ಪಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು 3-4 ವಿಷಲ್ನ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ನಾವೀಗ ಬೆಲ್ಲನ ಕರಗೋದಕ್ಕಂತ ಇಡೋಣ. ಬನ್ನಿ ನೋಡಿ, ಈಗ ಒಂದು ಬೌಲಷ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೆಲ್ಲನ ಕರಗೋದಕ್ಕಂತ ಇಡೋಣ. ಅಷ್ಟರಲ್ಲಿ ನೋಡಿ ವಿಷಲ್ ಕೂಡ ಬರ್ತಾ ಇದೆ. 3-4 ವಿಷಲ್ನ ನಾವು ಕೂಗಿಸ್ಕೋಬೇಕು. ತುಂಬ ಸಾಫ್ಟಾಗಿ ಇದು ಬೇಯಬೇಕು ಹೆಸರು ಕಾಳು. ನೋಡಿ, ಈಗ ಬೆಲ್ಲನೂ ಕೂಡ ಕರಗಿದೆ, ಇದು ರೆಡಿನೂ ಕೂಡ ಆಗಿದೆ. ಇದು ನೋಡಿ, ಈಗ ವಿಷಲ್ ತೆಗ್ದಾಯಿತು. ಈಗ ನೋಡಿ, ಹೆಸರು ಕಾಳು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈ ಬೆಂದಿರುವಂಥ ಹೆಸರು ಕಾಳನ್ನ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬಾರ್ದು, ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಈ ರೀತಿ. ನೋಡಿ, ಎಲ್ಲ ಹೆಸರು ಕಾಳುಗಳನ್ನು ಈಗ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ಈ ಸ್ಮ್ಯಾಶ್ ಮಾಡ್ಕೊಂಡಿರೋವಂಥದ್ದಕ್ಕೆ ನಾವು ಬೆಲ್ಲನ ಕರಗಿಸ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಸೋಸ್ಕೊಬೇಕು. ಸೋಸೋದನ್ನು ಮರಿಬೇಡಿ, ಡೈರೆಕ್ಟಾಗಿ ಹಾಕೋಬೇಡಿ, ಸೋಸ್ಕೊಂಡೇ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು 1-3 ನಿಮಿಷ ಮತ್ತೆ ಇದನ್ನು ಕುದಿಸ್ಕೋಬೇಕು. ನೋಡಿ, ಕುದಿತಾ ಇದೆ. ಅದಕ್ಕೆ ನಾವೀಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾಗಲಿ. ನೋಡಿ, ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಡಂಬಿಗಿಂತ ಬಾದಾಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿರಿ, ಈಗ ಡ್ರೈ ಫ್ರೂಟ್ಸ್ ಕರೆದಿರೋದನ್ನು ಇದಕ್ಕೆ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ತುರಿದಿರೋವಂಥ ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪೌಡರ್ ಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ನೀವು ಮರಿಬೇಡಿ, ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೇ 1 ನಿಮಿಷ ಇದನ್ನು ಕುದಿಸಿ. ಈಗ ನಮ್ಮ ಪಾಯಸ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಹೆಸರು ಬೇಳೆ ಪಾಯಸಕ್ಕಿಂತಲೂ ಕೂಡ ಈ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.